friends, welcome back to my channel. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಇದು ಮಾಡಿದ್ರೆ ನಾನು ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಆವಾಗ ನೀವು ಫಸ್ಟ್ ವಿಡಿಯೋ ನೋಡ್ಬೋದು. ಸೊ ಇವತ್ತು ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಥರ್ಡ್ ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕಳೆದ ಒಂದು ವಿಡಿಯೋದಲ್ಲಿ 2 ಮಂತ್ಸ್ ಬಗ್ಗೆ ಹೇಳಿದ್ದೆ, ಇವಾಗ ಥರ್ಡ್ ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಥರ್ಡ್ ಮಂತ್ಸ್ ಅಂತ ಆದರೆ ಅಂದರೆ ಏನಿಲ್ಲ ಅಂದರೂ 3 ವಾರದಿಂದ 9ನೇ ವಾರದೊಳಗಿನ ಇದು ಅಂತ ಹೇಳ್ಬೋದು. ಸೊ ಈ 3 ವಾರದಿಂದ ಹಿಡಿದು 9ನೇ ವಾರದೊಳಗೂ ಏನಿದೆಯೋ ಪ್ರೆಗ್ನೆನ್ಸಿ ಇದು ಅನ್ನೋದು, ಆವಾಗ ನಿಮಗೆ ಒಂದು ಟೆಸ್ಟ್ ಅಂತ ಮಾಡ್ತಾರೆ ನಿಮಗೆ 3 ತಿಂಗಳು ಆದಮೇಲೆ. ಅದು ಎನ್ಟಿ ಟೆಸ್ಟ್ ಅಂತ. ಎನ್ಟಿ ಟೆಸ್ಟಲ್ಲಿ ನಿಮ್ಮ ಮಗುವಿನ ಹಿಂದೆ ತಲೆಯ ಹಿಂದೆ ಕುತ್ತಿಗೆ ಕೆಳಗಡೆ ನಿಕ್ಕಲ್ಲಿ ತಲೆಯ ಹಿಂದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತಲೆ ಹಿಂದೆ ಕುತ್ತಿಗೆ ಹತ್ರ ಕೆಳಗಡೆ ಒಂದು ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ಅಂತ, ನಿಮ್ಮ ಮಗುಗೆ ಎಷ್ಟಿದೆ ಅಂತ ಒಂದು ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಲೆವೆಲ್ ಬಂದು 3 ಮಿಲಿಮೀಟರ್ಗಿಂತ ಕಡಿಮೆ ಇರಬೇಕು. ಅದೇನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ನಿಮ್ಮ ಬೇಬಿ ಒಂದು ಅಬ್ನಾರ್ಮಲ್ ಆಗಿದೆ ಅಂತ ಅರ್ಥ. ಸೊ ಆವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ನಿಮ್ಮ ಬೇಬಿನ ನೋಡ್ಕೋಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಟೆಸ್ಟ್ ಮಾಡಿಸ್ದಾಗ ಸೊ ಆ ರಿಪೋರ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂದರೆ ಒಬ್ಬೊಬ್ಬರು ಡಾಕ್ಟರ್ ಅದನ್ನು ಹೇಳಲ್ಲ, ಸೊ ಅದು ನೀವು ಕೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೂ ಗೊತ್ತಿರಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ನನಗೂ ಗೊತ್ತಿರಲಿಲ್ಲ, ನಾನು ಏನು ಕೇಳೋಕ್ಕೂ ಹೋಗ್ತಿರಲಿಲ್ಲ. ಸೊ ನಾನು ಮೊದಲನೇ ಒಂದು ಕಳೆದ ವಿಡಿಯೋದಲ್ಲಿ ಏನು ಹೇಳೋದ್ನ, ಹಾರ್ಟ್ ಬೀಟ್ ಆಗಿರ್ಬೋದು ಎಷ್ಟಿರ್ಬೋದು ಮತ್ತು ಮಗು 8 ಸೆಂಟಿಮೀಟರ್ ಇದೆ ಆಗಿರ್ಬೋದು, ಸೊ ಅದನ್ನು ಮಾತ್ರ ನಾನು ತಿಳ್ಕೊಂಡಿದ್ದೆ. ಇದು ಎನ್ಟಿ ಸ್ಕ್ಯಾನ್ ಅಂದ್ರೇನು, ಸೊ ಇವೆಲ್ಲ ನನಗೆ ಗೊತ್ತಿರಲಿಲ್ಲ. ಅದರಿಂದ ಹೇಳ್ತಾ ಇರೋದು, ನನ್ನ ಸೆಕೆಂಡ್ ಬೇಬಿಲಿ ನಾನು ಇದು ಒಂದು ನನಗೆ ಗೊತ್ತಾಯಿತು. ಏಕೆಂದರೆ ನಾನು ಇದು ಹಲವಾರು ರೀತಿಯ ಒಂದು ವಿಡಿಯೋ ನೋಡಿ ತಿಳ್ಕೊಂಡಿದ್ದು. ಸೊ ನಿಮಗೆ ನನ್ನ ಒಂದು ಸಜೆಸ್ಟ್ ಹೇಳ್ತಾ ಇದ್ದೀನಿ, 3 ತಿಂಗಳಲ್ಲಿ ನೀವು ಸ್ಕ್ಯಾನ್ ಏನಾದ್ರು ಮಾಡಿಸ್ತೀರಾ. ಸೊ ಆ ಸ್ಕ್ಯಾನಿಂಗಲ್ಲಿ ಎನ್ಟಿ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಆ ಸ್ಕ್ಯಾನಿಂಗಲ್ಲಿ ನಿಮ್ಮ ಮಗು ಫ್ಲೂಯಿಡ್ ಎಷ್ಟು ಲೆವೆಲಲ್ಲಿದೆ ಅಂತ ಒಂದು ಇದು ಮಾಡ್ತಾರೆ. ಆವಾಗ ಮಗು ಒಂದು ನಾರ್ಮಲ್ ಆಗಿದೆಯಾ ಅಬ್ನಾರ್ಮಲ್ ಆಗಿದೆಯಾ ಅಂತ ತಿಳ್ಕೊಂಡು, ಅದೇನಾದರೂ ಲೆವೆಲ್ ಜಾಸ್ತಿ ಇದ್ದರೆ ಬೇಬಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಒಂದು ಇನ್ನೂ ಹಲವಾರು ರೀತಿಯ ಟೆಸ್ಟ್ಗಳನ್ನ ಮಾಡಿಸೋದಕ್ಕೆ ಹೇಳ್ತಾರೆ. ಸೊ ಇದು ಒಂದು ನನ್ನ ಒಂದು ಸಜೆಸ್ಟ್ ಅಂತ ಹೇಳ್ತೀನಿ. ಈಗ 3 ತಿಂಗಳು ಆದಾಗ ಬೇಬಿ ಬಂದು ಒಂದು ಸ್ವಲ್ಪ ಇದಾಗಿರುತ್ತೆ, ಅಂದರೆ ಒಂದು ನಿಂಬೆಹಣ್ಣಿನಷ್ಟು ದಪ್ಪ ಆಗಿರುತ್ತೆ. 2.5 ಸೆಂಟಿಮೀಟ್ರಿಂದ ಒಂದು 3 ಸೆಂಟಿಮೀಟ್ರ್ ಒಳಗಡೆ ಅಷ್ಟು ದಪ್ಪ ಇರುತ್ತೆ ಮಗು. ಸೊ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ಕೈ ಕಾಲು ಅದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಮಾನವ ರೀತಿ ಒಂದು ರೂಪ ತಾಳಿರುತ್ತೆ. ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ ಒಂದು ಸ್ವಲ್ಪ ಇದಾಗಿರುತ್ತೆ ಅಂತ. ಸೊ ಒಂದು 6 ವೀಕ್ ಏನಿದೆ, ಸೊ ಅವಾಗ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದರೆ 3 ತಿಂಗಳಲ್ಲಿ ಒಂದು ಬೇಬಿದು ಒಂದು ಸ್ವಲ್ಪ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಮತ್ತು ಹಾರ್ಟ್ ಬೀಟು ಮತ್ತು ಶ್ವಾಸಕೋಶ ಕಿಡ್ನಿ ಇವೆಲ್ಲ ಒಂದು ಸ್ವಲ್ಪ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ನೀವು ಏನು ತಿಳ್ಕೋಬೇಕು ಅಂತಂದರೆ, ಬೇಬಿದು ಒಂದು ಏನಿರುತ್ತೋ ಹಾರ್ಟ್ ಬೀಟ್ ಎಷ್ಟಿರುತ್ತೆ ಮತ್ತು ಎಷ್ಟು ಸೆಂಟಿಮೀಟರ್ ಇರುತ್ತೆ, ನಾನು ನೀವು ಪ್ರತಿ ಸಲ ಸ್ಕ್ಯಾನಿಂಗ್ ಮಾಡಿಸ್ದಾಗೆಲ್ಲ ತಿಳ್ಕೊಳ್ಳಿ. ತಿಳ್ಕೊಂಡು ಡಾಕ್ಟ್ರ್ ಹತ್ರ ಸಜೆಸ್ಟ್ ತೊಗೊಳ್ಳಿ, ಇಷ್ಟೇ ಈ ತಿಂಗಳಲ್ಲಿ ಇಷ್ಟೇ ಇರಬೇಕಾ, ನನ್ನ ಬೇಬಿ ನಾರ್ಮಲ್ ಆಗಿದೆಯಾ ಅಬ್ನಾರ್ಮಲ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರಿ. ಸೊ ನೀವು ಡಾಕ್ಟರ್ ಹತ್ರ ಯಾವಾಗಲೂ ಕಾಂಟ್ಯಾಕ್ಟಲ್ಲೇ ಇರಿ, ನಿಮ್ಮ ಬೇಬಿ ಹೇಗಿದೆ ಏನೇ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇವಾಗ ನೀವು ಒಂದು ಸಿಂಪ್ಟಮ್ಸ್ ಏನಿದೆ ಅಂದರೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ 1 ಮಂತಲ್ಲಿ ಆಗಿರ್ಬೋದು 2 ಮಂತ್ಸಲ್ಲಿ ಆಗಿರ್ಬೋದು ಸಿಂಪ್ಟಮ್ಸ್ ಏನೇನು ಹೇಳಿದೆ, ವಾಮಿಟ್ ಆಗಿರ್ಬೋದು ಮತ್ತು ಸುಸ್ತಾಗಿರ್ಬೋದು ಮತ್ತು ಪದೇ ಪದೇ ಯೂರಿನ್ ಹೋಗೋಕ್ಕೆ ಅಂತ ಅರ್ಜೆಂಟ್ ಆಗ್ತಾ ಇರ್ಬೋದು. ಸೊ ಮತ್ತು ಇನ್ನೂ ಸುಸ್ತಾದಮೇಲೆ ನೀವು ಜಾಸ್ತಿ ನಿದ್ದೆ ಸುಸ್ತಾಯಿತು ಅಂತ ಜಾಸ್ತಿ ನಿದ್ದೆ ಮಾಡಿರೋದಾಗ್ಬೋದು. ಸೊ ಇದೆಲ್ಲ ಹೆಚ್ಚು ಜಾಸ್ತಿ ಆಗ್ತಾ ಇದ್ರಿಂದ ಒಂದು ನೀವು ಇವಾಗ ಒಂದು 3 ತಿಂಗಳು ಎಂಡೊಳಗೆ ಅಂದರೆ 8 ತಪ್ಪಿದ್ರೆ 9ನೇ ವೀಕಲ್ಲಿ ಒಂದು ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ ಈ ಸಿಂಪ್ಟಮ್ಸ್. ಆವಾಗ ನೀವು ಆಹಾರ ಒಂದು ಜಾಸ್ತಿ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು
ಮತ್ತು ಹಲವಾರು ರೀತಿಯ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲನೂ ಜಾಸ್ತಿ ತಗೊಂಡು ನಿಮಗೆ ಒಂದು ಸ್ವಲ್ಪ ನೀವು ತಗೊಂಡ್ರೆ ಅದು ಮಗುಗೆ ಹೋಗುತ್ತೆ. ಅದು ಏನು ನೀವು ತಾಯಿ ತಿನ್ನೋದ್ರಿಂದ ಆ ನ್ಯೂಟ್ರಿಷನ್ ಎಲ್ಲ ಮಗುಗೂ ಕೂಡ ಹೋಗುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯ ಒಂದು ಆಹಾರ ತಿನ್ನಿ ಅಂತ. ನೆಕ್ಸ್ಟು ಈ ಮಂತಲ್ಲಿ ಅಂದರೆ 3 ಮಂತ್ಸ್ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ತಲೆನೋವು ಬರೋ ಸ್ಟಾರ್ಟ್ ಆಗುತ್ತೆ. ಆಗ ನೀವು ದಯವಿಟ್ಟು ಯಾವುದೇ ಒಂದು ಮಾತ್ರೆಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ, ಏಕಂದರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾವ ಮಾತ್ರನೂ ತಗೋಬಾರ್ದು. ಸೊ ನೀವು ಹಾಗೇನು ತುಂಬ ತಲೆನೋವು ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳೋದೊಂದು ಸಜೆಸ್ಟ್ನ ಒಂದು ಫಾಲೋ ಮಾಡಿ. ಸೊ ಅದರಿಂದ ನೀವು ನಿಮ್ಮ ಬೇಬಿಗೆ ಕೂಡ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೊಂಡ್ಬಿಡೋದು ತಲೆನೋವು ಬರ್ತಿದೆ ಅಂತ, ಇಲ್ಲಾಂದರೆ ಯಾವುದೇ ತಲೆನೋವೇ ಅಂತ ಅಲ್ಲ ಯಾವುದೇ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಸಡನ್ ಆಗಿ ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೋಗಬೇಡಿ, ಹಾಗೆಲ್ಲ ತೊಗೊಳೋಂಗಿಲ್ಲ ಪ್ರೆಗ್ನೆನ್ಸಿಲಿ. ಸೊ ಡಾಕ್ಟರ್ನ ಒಂದು ಸಜೆಸ್ಟ್ ಮೇಲೆ ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ಒಂದು 3 ತಿಂಗಳಲ್ಲಿ ಇರುವಂತಹ ಲಕ್ಷಣಗಳು. ಸೊ ಇದೆಲ್ಲ ಒಂದು ಇದು ಅಂತಲೇ ಹೇಳ್ಬೋದು, ತಾಯಿಗೆ ಒಂದು ಕಷ್ಟದ ಸಂಗತಿಗಳು ಅಂತಲೇ ಹೇಳ್ಬೋದು. ಇದು ಖುಷಿ ಸಂಗತಿನೇ, ಆದರೆ ಒಂದು ಸ್ವಲ್ಪ ಇದು ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಬೇಬಿ ವಿಚಾರದಲ್ಲಿ, ಅಂದರೆ 3 ತಿಂಗಳು ಕಂಪ್ಲೀಟ್ ಆಗೋವರೆಗೂ. ಏಕೆಂದರೆ ನಾನು ಹೇಳಿದ ರೀತಿಯಲ್ಲಿ 3 ತಿಂಗಳು ಆಗೋವರೆಗೂ ಒಂದು ಸ್ವಲ್ಪ ಒಂದು ಅಬ್ಜೆಕ್ಷನ್ಗಳಿರುತ್ತೆ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ. ಸೊ ಮನೆಯಲ್ಲೂ ಕೆಲಸನೂ ಅಷ್ಟೇ, ನೀವು ಜಾಸ್ತಿ ಭಾರವಾದಂತಹ ವಸ್ತುಗಳನ್ನ ಎತ್ತೋದಕ್ಕೆ ಹೋಗ್ಬೇಡಿ ಒಂದು 5 ತಿಂಗಳವರೆಗೂ. ಯಾಕೆ ಅಂದರೆ ಒಂದು ಸ್ವಲ್ಪ ಮಗು ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಭಾರವಾದ ವಸ್ತು ಆಗಲಿ ಮತ್ತು ಸ್ಟೆಪ್ಸ್ಗಳನ್ನ ಹತ್ತೋದಾಗಲಿ ಇಳಿಯೋದಾಗಲಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ಅಂತ ಕೆಲಸಗಳನ್ನ ಮಾಡ್ಕೊಂಡು ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಸಜೆಸ್ಟು. ಸೊ ನನಗೆ ಡಾಕ್ಟರ್ ಯಾವ್ದನ್ನ ಸಜೆಸ್ಟ್ ಮಾಡಿದ್ರು ನಿಮಗೂ ಅದನ್ನೇ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಹೇಳ್ತಾ ನೆಕ್ಸ್ಟ್ ಒಂದು ಚಾನಲಲ್ಲಿ ನನ್ನ ಚಾನಲಲ್ಲಿ 4 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಹೇಗಿರಬೇಕು ಅನ್ನೋ ವಿಡಿಯೋನ ನಾನು ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ರೀತಿ ನನಗೂ ಸಪೋರ್ಟ್ ಮಾಡಿ, ಏಕಂದರೆ ನಾನು ಹೊಸಬ್ಳು ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಈ ಚಾನಲ್ನ ಎಂಡ್ ಮಾಡ್ತಾ ಇದ್ದೀನಿ.